ಹೆಲೋ ಸ್ಟೂಡೆಂಟ್ಸ್ ದಿಸ್ ಈಸ್ ರೂಪಶ್ರೀ ಫ್ರಮ್ ಟೆಕ್ನೊಗೀಕ್ಸ್ ಇನೋವೇಷನ್ಸ್ ಡಿ ಸಿ ಇ ಟಿ ಕೋಚಿಂಗ್ ಸೆಂಟರ್ ಸ್ಟೂಡೆಂಟ್ಸ್ ಈ ದಿನ ಫೀ ಸ್ಟ್ರಕ್ಚರ್ ಅಂದರೆ ಏನು ಸೊ ಯಾವ ಯಾವ ಕೆಟಗರಿ ಕ್ಯಾಟಗರಿ ಫೀಸ್ಟ್ರಕ್ಚರ್ನ ಮೆನ್ಷನ್ ಮಾಡ್ತಾರೆ ಅವರು ಕೆ ಎ ಬೋರ್ಡೋರು ಸೊ ಜೊತೆಗೆ ಯಾವಾಗ ಡಿ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೀಸ್ಟ್ರಕ್ಚರ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅನ್ನೋ ಡೀಟೇಲ್ಸ್ನ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಸೊ ಫೀಸ್ ಸ್ಟ್ರಕ್ಚರಲ್ಲಿ ನಿಮಗೆ ಗೌರ್ಮೆಂಟ್ ಫೀಸ್ ಎಷ್ಟು ಪ್ರೈವೇಟ್ ಫೀಸ್ ಪ್ರೈವೇಟ್ ಕಾಲೇಜ್ನಲ್ಲಿ ಏಡೆಡ್ ಸೀಟಿನ ಫೀಸ್ ಎಷ್ಟಿರುತ್ತೆ ಅನ್ಐಡೆಡ್ ಸೀಟಿನ ಫೀಸ್ ಎಷ್ಟಿರುತ್ತೆ ಸೊ ಜನ್ರಲ್ ಮೆರಿಟ್ ಅವರ ಫೀಸ್ ಏನಿರುತ್ತೆ ಮತ್ತು ಅವರಿಗೆ ಫೀಸ್ ಎಷ್ಟಿರುತ್ತೆ ಎಸ್ ಸಿ ಎಸ್ ಟಿ ಅವ್ರದ್ದು ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ ಮತ್ತು ಕ್ಯಾಟಗರಿ ಒನ್ ಸ್ಟೂಡೆಂಟ್ಸ್ ಅವ್ರದ್ದು ಯಾವ ಥರ ಫೀಸು ಇರುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಫೀಸ್ ಸ್ಟ್ರಕ್ಚರಲ್ಲಿ ಮೆನ್ಷನ್ ಮಾಡಿ ಕೊಡ್ತಾರೆ ಸ್ಟೂಡೆಂಟ್ಸ್ ಅದನ್ನು ಡಿಸೆಂಬರ್ ಟ್ವೆಲ್ತ್ ಆಫ್ಟರ್ ಲೆವೆನ್ ಎ ಎಮ್ ನಿಮ್ಮ ಕೆ ಇ ಎ ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತಾರೆ ಸೊ ನಿಮಗೆ ಕೆ ಇ ಎ ವೆಬ್ಸೈಟಲ್ಲಿ ರಿಲೀಸ್ ಮಾಡಿದಾಗ ಅದರ ಡೀಟೇಲ್ಸ್ನ ಕೂಡ ನಾನು ಕೊಡ್ತೀನಿ ಸೊ ಫೀಸನ್ನು ನೀವು ಆಫ್ಟರ್ ದ ಫಸ್ಟ್ ರೌಂಡ್ ಚಾಯ್ಸ್ ಒನ್ ಅಂತ ನೀವು ಸೆಲೆಕ್ಷನ್ ಮಾಡಬೇಕಾಗತ್ತೆ ಈ ಕಾಲೇಜ್ ಆನ್ಲೈನ್ ಸೆಲೆಕ್ಷನ್ ಯಾವ ರೀತಿ ಮಾಡಬೇಕು ಚಾಯ್ಸ್ ಒನ್ ಅಂದ್ರೇನೋ ಚಾಯ್ಸ್ ಟೂ ಅಂದ್ರೇನು ಸೊ ಚಾಯ್ಸ್ ಒನ್ ಪ್ರೆಸ್ ಮಾಡಿದ್ರೆ ಏನು ಇಂಪ್ಯಾಕ್ಟ್ ಆಗುತ್ತೆ ಚಾಯ್ಸ್ ಟೂ ಪ್ರೆಸ್ ಮಾಡಿದ್ರೆ ಏನು ಇಂಪ್ಯಾಕ್ಟ್ ಆಗುತ್ತೆ ಎಲ್ಲ ರೀತಿಯ ಇನ್ಫಾರ್ಮೇಷನನ್ನು ನಾನು ವೆರಿ ಸೂನ್ ರಿಲೀಸ್ ಮಾಡ್ತಾ ಇದ್ದೀನಿ ಸೊ ದಟ್ ನಿಮಗೆ ಆಫ್ಟರ್ ದ ಫಸ್ಟ್ ರೌಂಡ್ ನೀವು ಇಲ್ಲಿ ಮೆನ್ಷನ್ ಮಾಡಿರೋ ಅಂತ ಅಂದರೆ ನಿಮ್ಮ ಕೆ ಎ ಬೋರ್ಡವರು ರಿಲೀಸ್ ಮಾಡ್ತಾರಲ್ವಾ ಆ ಫೀಸನ್ನು ನೀವು ಕೆ ಎ ಬೋರ್ಡಿಗೆ ಪೇ ಮಾಡಬೇಕು ಸೊ ಏನು ಸ್ಟ್ರಕ್ಚರ್ನ ರಿಲೀಸ್ ಮಾಡ್ತಾ ಇದ್ದಾರೆ ಫೀಸ್ ಸ್ಟ್ರಕ್ಚರ್ ಅದು ಕೆ ಇ ಎ ಬೋರ್ಡಿಗೆ ಪೇ ಮಾಡೋ ಅಂಥ ಫೀಸ್ ಆಗಿರುತ್ತೆ ಆ್ಯಕ್ಚುಲಿ ಫೀಸಲ್ಲಿ ನೀವು ಎರಡು ಕಡೆ ಪೇ ಮಾಡಬೇಕಾಗತ್ತೆ ಒಂದು ಕೆ ಇ ಎ ಬೋರ್ಡಿಗೆ ಅವರು ಕೆ ಎ ವೆಬ್ಸೈಟಲ್ಲಿ ಮೆನ್ಷನ್ ಆಗಿರೋಂಥ ಅಮೌಂಟನ್ನು ಪೇ ಮಾಡಬೇಕು ನೆಕ್ಸ್ಟು ಕಾಲೇಜ್ಗಳಿಗೆ ಫೀಸನ್ನು ಪೇ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸು ಸೊ ಎ ಬೋರ್ಡಿಗೆ ಮೆನ್ಷನ್ ಆಗಿರೋ ಪ್ರಕಾರ ನೀವು ಡಿ ಸಿ ಟಿ ಥ್ರೂ ಸೀಟ್ ತಗೊಂಡ್ರೆ ಅದು ಯಾವ್ಯಾವ ಕೆಟಗರಿ ಅವ್ರಿಗೆ ಯಾವ್ಯಾವ ಇನ್ಕಮ್ ಲಿಮಿಟ್ ಅವ್ರಿಗೆ ಏನು ಫೀಸ್ ಮೆನ್ಷನ್ ಮಾಡಿರ್ತಾರೆ ಅದೇ ಇರತ್ತೆ ಎಲ್ಲರಿಗೂ ಸೇಮ್ ಇರುತ್ತೆ ಆದರೆ ನೀವು ಕಾಲೇಜ್ಗಳಿಗೆ ಹೋದಾಗ ಅಲ್ಲಿ ಯಾವುದೇ ರೀತಿಯ ಕ್ಯಾಟಗರಿ ಆಗಲಿ ಇನ್ಕಮ್ ಬೇಸ್ ನಿಮಗೆ ಕಾಲೇಜ್ ಫೀಸ್ ಇರೋದಿಲ್ಲ ಕಾಲೇಜ್ ಫೀಸ್ ಎಲ್ಲ ಮಕ್ಕಳಿಗೂ ಕೂಡ ಒಂದೇ ರೀತಿಯಾದ ಫೀಸ್ಗಳು ಇರುತ್ತೆ ಮತ್ತು ಕಾಲೇಜ್ ಫೀಸ್ಗಳು ಆಯಾ ಕಾಲೇಜಿನ ಡೆವ್ಲಪ್ಮೆಂಟು ಅಲ್ಲಿರುವಂಥ ಫೆಸಿಲಿಟೀಸ್ಗಳ ಮೇಲೆ ಸೊ ಆ ಕಾಲೇಜ್ಗೆ ಇರೋಂಥ ರೆಪ್ಯುಟೇಷನ್ ಬೇಸ್ ಮೇಲೆ ಕಾಲೇಜ್ ಫೀಸ್ಗಳು ಪ್ರತಿ ಕಾಲೇಜ್ ಫೀಸ್ಗಳು ಕೂಡ ಬೇರೆ ಬೇರೆ ಆಗೇ ಇರ್ತದೆ ಸ್ಟೂಡೆಂಟ್ಸ್ ಸೊ ಇದರ ಬಗ್ಗೆ ಒಂದು ಜನ್ರಲ್ ಫೀಸ್ ಸ್ಟ್ರಕ್ಚರ್ ಅನ್ನೋವಂಥ ಇನ್ಫಾರ್ಮೇಷನನ್ನು ನಾನು ಆದಷ್ಟು ಬೇಗ ರಿಲೀಸ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್ ಸೊ ಬೇಕಂತಂದರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಟೂ ಥೌಸಂಡ್ ನೈನ್ಟೀನ್ ಫೀ ಸ್ಟ್ರಕ್ಚರ್ನ ನಾನು ವೀಡಿಯೋನ ರಿಲೀಸ್ ಮಾಡ್ತೀನಿ ಸೊ ದಟ್ ಹೋದ ವರ್ಷ ಎಷ್ಟು ಫೀ ಸ್ಟ್ರಕ್ಚರ್ ಇತ್ತು ಅನ್ನೋವಂಥದ್ದು ನಿಮಗೆ ಗೊತ್ತಾಗುತ್ತೆ ಸೊ ದಟ್ ಈ ವರ್ಷ ಕೂಡ ಆಲ್ಮೋಸ್ಟ್ ದ ಸೇಮ್ ಫೀ ಸ್ಟ್ರಕ್ಚರೇ ಇರಬಹುದು ಚೇಂಜಸ್ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವರು ನೋಟಿಸ್ ನೋಟಿಫಿಕೇಶನ್ ಬಿಡಬೇಕಿತ್ತು ಸೊ ದ್ಯಾಟ್ ಫೀ ಸ್ಟ್ರಕ್ಚರಲ್ಲಿ ಯಾವುದೇ ರೀತಿಯ ಚೇಂಜಸ್ಗಳು ಇಲ್ಲ ಸೊ ಲಾಸ್ಟ್ ಇಯರು ಯಾವ ರೀತಿ ಫೀಸ್ ಸ್ಟ್ರಕ್ಚರ್ ಇತ್ತು ಜನರಲ್ ಮೆರಿಟ್ ಅವ್ರಿಗೆ ಏಡೆಡ್ ಕಾಲೇಜಲ್ಲಿ ನೈನ್ಟೀನ್ ಥೌಸಂಡ್ ನೈಂಟಿ ರುಪೀಸ್ ಫೀಸ್ ಇದ್ದಿದ್ದು ಏಡೆಡ್ ಮತ್ತು ಗೌರ್ಮೆಂಟ್ ಕಾಲೇಜಲ್ಲಿ ಏಡೆಡ್ ಮತ್ತು ಗೌರ್ಮೆಂಟ್ ಕಾಲೇಜಲ್ಲಿ ಒ ಬಿ ಸಿ ಅಂದರೆ ಟು ಎ ಟು ಬಿ ತ್ರೀ ಎ ತ್ರೀ ತ್ರೀ ಬಿ ಇವ್ರಿಗೂ ಕೂಡ ನೈಂಟೀನ್ ಥೌಸಂಡ್ ನೈಂಟಿ ರುಪೀಸ್ ಫೀಸ್ ಇತ್ತು ಅಂದರೆ ಹತ್ತೊಂಬತ್ತು ಸಾವಿರದ ತೊಂಬತ್ತು ರೂಪಾಯಿ ಸೊ ಎಸ್ ಸಿ ಎಸ್ ಟಿ ಇನ್ಕಮ್ ಬಿಲೋ ಟೆನ್ ಲ್ಯಾಕ್ ಇದ್ದವ್ರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಫೀಸ್ ಇದ್ದಿದ್ದು ಸ್ಟೂಡೆಂಟ್ಸ್ ಇನ್ನು ಕ್ಯಾಟಗರಿ ಒನ್ ಸೊ ಅವ್ರಿಗೆ ಇನ್ಕಮ್ ಬಿಲೋ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಇದ್ದವ್ರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಕ್ಯಾಟಗರಿ ಒನ್ ಇನ್ಕಮ್ ಅಬೋ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಇದ್ದವ್ರಿಗೆ ನೈನ್ಟೀನ್ ತೌಸಂಡ್ ನೈಂಟಿ ರುಪೀಸ್ ಫೀಸ್ ಸ್ಟ್ರಕ್ಚರ್ ಇದ್ದಿದ್ದು ಸೊ ಇನ್ನು ಅನ್ಐಡೆಡ್ ಕಾಲೇಜ್ಗಳಲ್ಲಿ ಜಿ ಎಮ್ ಮೆರಿಟ್ ಅವ್ರಿಗೆ ಐವತ್ತು ಮೂರು ಸಾವಿರದ ನಾನ್ನೂರ ಅರವತ್ತು ಫಿಫ್ಟಿ ತ್ರೀ ಥೌಸಂಡ್ ಫೋರ್ ಸಿಕ್ಸ್ಟಿ ರುಪೀಸ್ ಫೀಸ್ ಇದ್ದಿದ್ದು ಒ ಬಿ ಸಿ ಅನ್ಐಡೆಡ್ ಕಾಲೇಜ್ ಫೀಸ್ ಫಿಫ್ಟಿ ತ್ರೀ ಥೌಸಂಡ್ ಫೋರ್ ಸಿಕ್ಸ್ಟಿ ರುಪೀಸ್ ಎಸ್ ಸಿ ಎಸ್ ಟಿ ಇನ್ಕಮ್ ಬಿಲೋ ಟೆನ್ ಲ್ಯಾಕ್ ಫೈವ್ ಹಂಡ್ರೆಡ್ ರುಪೀಸ್ ಇದ್ದದ್ದು ಕ್ಯಾಟಗರಿ ಒನ್ ಇನ್ಕಮ್ ಬಿಲೋ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಇದ್ದವ್ರಿಗೆ ತರ್ಟಿ ಸೆವೆನ್ ಥೌಸಂಡ್ ಏಯ್ಟ್ ಸವೆಂಟಿ ರುಪೀಸ್ ಇನ್ನ ಇನ್ಕಮ್ ಲಿಮಿಟ್ ಬಿಲೋ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಕ್ಯಾಟಗರಿ ಒನ್ ಸ್ಟೂಡೆಂಟ್ಸ್ಗೆ ಫಿಫ್ಟಿ ತ್ರೀ ಥೌಸಂಡ್ ಫೋರ್ ಸಿಕ್ಸ್ಟಿ ರುಪೀಸ್ ಇದ್ದಿದ್ದು ಸ್ಟೂಡೆಂಟ್ಸ್ ಸೊ ಇದು ಸೀಟ್ಸ್ ಸೀಟ್ಸಿಂದು ಫೀ ಸ್ಟ್ರಕ್ಚರ್ ಆಗಿರೋಂಥದ್ದು ಸೊ ಈ ರೀತಿ ನಿಮಗೆ ಇಂಜಿನಿಯರಿಂಗ್ ಮತ್ತು ಇಂಜಿನಿಯರಿಂಗ್ ಥರ್ಡ್ ಇಯರ್ ಸೆಕೆಂಡ್ ಇಯರ್ಗೆ ಲ್ಯಾಟ್ರಲ್ ಎಂಟ್ರಿ ಹೋಗೋರ್ ಫೀಸ್ಟ್ರಕ್ಚರ್ನ ಮತ್ತು ಆರ್ಕಿಟೆಕ್ಚರ್ ಅವರ ಫೀಸ್ ಸ್ಟ್ರಕ್ಚರ್ನವರು ರಿಲೀಸ್ ಮಾಡ್ತಾರೆ ಸ್ಟೂಡೆಂಟ್ಸು ಸೊ ಇದು ಲಾಸ್ಟ್ ಇಯರ್ ಅಂದರೆ ಟೂ ಥೌಸಂಡ್ ನೈನ್ಟೀನಲ್ಲಿ ಇದ್ದಂಥ ಫೀ ಸ್ಟ್ರಕ್ಚರು ಸೊ ನಾನು ಈಗ ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ ಸೊ ಈ ಫೀಸನ್ನು ನೀವು ಕೆ ಇ ಎಸ್ ಎಲ್ಲಿಗೆ ಸೊ ನಿಮ್ಮ ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಆಗಿದ್ದ ತಕ್ಷಣವೇ ನೀವು ಆನ್ಲೈನ್ ಪೇಮೆಂಟ್ ಮೂಲಕ ನೀವು ಕೆ ಇ ಎಸ್ ಬೋರ್ಡಿಗೆ ನೀವು ಪೇಮೆಂಟ್ ಮಾಡ್ತೀರಾ ಇದಾದ ಮೇಲೆ ಅವರು ನಿಮಗೆ ಕಾಲೇಜ್ ಸೆಲೆಕ್ಷನ್ ಆಗಿರೋದಕ್ಕೆ ಒಂದು ಸೆಲೆಕ್ಟೆಡ್ ನಿಮಗೆ ಸ್ಲಿಪ್ ಬರುತ್ತೆ ಅದನ್ನು ಇಟ್ಕೊಂಡು ನೀವು ಇಂಜಿನಿಯರಿಂಗ್ ಕಾಲೇಜಿಗೆ ಹೋದಾಗ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಫೀಸನ್ನು ಮತ್ತೆ ನೀವು ಎಕ್ಸ್ಟ್ರಾ ಬರೆಸ್ಬೇಕಾಗತ್ತೆ ಸ್ಟೂಡೆಂಟ್ಸ್ ಸೊ ಈ ರೀತಿ ಸಾಕಷ್ಟು ಡಿ ಸಿ ಇ ಟಿ ರಿಲೇಟೆಡ್ ಇನ್ಫಾರ್ಮೇಷನನ್ನು ನಾನು ಆದಷ್ಟು ಬೇಗ ರಿಲೀಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ಲೈಕನ್ನು ಪ್ರೆಸ್ ಮಾಡಿ ಸೊ ದಟ್ ನಾನು ಮಾಡ್ತಾ ಇರೋ ವಿಡಿಯೋಸು ಎಷ್ಟು ಜನಕ್ಕೆ ತಲುಪ್ತಾ ಇದೆ ಅಥವಾ ಎಷ್ಟು ಯೂಸ್ಫುಲ್ ಆಗ್ತಾ ಇದೆ ಅನ್ನೋಂಥದ್ದು ನನಗೆ ತಿಳೀತದೆ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ದಿಸ್ ಆಡಿಯೋ ದಿಸ್ ಈಸ್ ರೂಪಶ್ರೀ